ನೋಡಿ ನಾನಾಗಲೇ ಹೇಳಿದ ಹಾಗೆ ಸಂಸ್ಕೃತ ಭಾಷೆಯ ಮಂತ್ರಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಅವುಗಳನ್ನು ತಿಳುವಳಿಕೆಯಿಂದ ಕೂಡಿ ಏನು ಚ್ಯುತಿ ಇಲ್ಲದ ಹಾಗೆ ಹೇಳಿದರೆ ಹೌದು ಅದು ನಮ್ಮಲ್ಲಿ ಒಂದು ಮಟ್ಟದ ಅನುರಣನ ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತೆ ಆದರೆ ಅದನ್ನು ಪ್ರಾಣಾಯಾಮ ಅಂತ ಕರೆಯೋದು ಸರಿಯಲ್ಲ ಯಾಕೆ ಅಂದರೆ ಪ್ರಾಣಾಯಾಮದ ಪ್ರಕ್ರಿಯೆ ಮಂತ್ರ ಪಠನಕ್ಕಿಂತಲೂ ಆಳವಾದ ವಿಷಯ ಮಂತ್ರಗಳು ನಿಮ್ಮ ಮೇಲೆ ಅನುಕೂಲಕರ ಪರಿಣಾಮ ಬೀರುತ್ತೆ ಅದರಲ್ಲಿ ಸಂಶಯನೇ ಇಲ್ಲ ಪ್ರಾಣಾಯಾಮ ಅಂದಾಗ ಅವರು ಬಹುಶಃ ಯಾಕೆ ಅಂದರೆ ಬ್ರಾಹ್ಮಣರಲ್ಲಿ ಪ್ರಾಣಾಯಾಮ ಅಂದರೆ ನಾಡಿ ಶುದ್ಧಿ ಅಷ್ಟೆ ಹೌದು ನೀವು ಕೇವಲ ನಾಡಿ ಶುದ್ಧಿಯನ್ನು ಪ್ರಾಣಾಯಾಮ ಅಂತಿದ್ರೆ ಅಷ್ಟು ಪರಿಣಾಮ ಮಂತ್ರ ಪಠನದಿಂದಲೂ ಆಗಬಹುದೇನೋ ಅಥವಾ ಪಾರಾಯಣದಿಂದ ಆದರೆ ಇದೊಂದು ಪ್ರಾರ್ಥನೆ ಇದು ದೇವರಿಗೆ ತಲುಪುತ್ತೆ ನಿಮಗೇನೋ ಆಗುತ್ತೆ ಅಂತ ಅಂದ್ಕೋತಿದ್ರೆ ಅದು ತಪ್ಪು ತಿಳುವಳಿಕೆ ಪ್ರಾರ್ಥನೆ ನೀವು ಮಾಡೋ ಅಂತಹದ್ದಲ್ಲ ಅದು ನೀವು ಆಗೋ ಅಂತಹದ್ದು ಪ್ರಾರ್ಥನೆ ಒಂದು ಗುಣ ಅದು ನೀವು ಮಾಡೋ ಒಂದು ಕ್ರಿಯೆ ಅಲ್ಲ ಒಂದು ಒಳ್ಳೆಯ ಕಥೆ ಇದೆ ಒಮ್ಮೆ ಅಮೇರಿಕಾದಿಂದ ಒಬ್ಬ ಬ್ಯಾಪ್ಟಿಸ್ಟ್ ಮಿಷಿನರಿ ಸೈಬೀರಿಯಾದ ಹಳ್ಳಿಗಾಡು ಪ್ರದೇಶಕ್ಕೆ ಹೋದ ಅವನಿಗೆ ಜನರನ್ನ ಅವನ ಮಹಾನ್ ಧರ್ಮಕ್ಕೆ ಮತಾಂತರ ಮಾಡಬೇಕು ಅವನ ಪ್ರಕಾರ ಉಳಿದವರೆಲ್ಲ ಮತಭ್ರಷ್ಟರು ಅಲ್ಲಿ ಅವನು ಎಲ್ಲರೂ ಮೂರು ಸಂತರ ಬಗ್ಗೆ ಮಾತಾಡ್ತಾ ಇರೋದನ್ನು ನೋಡ್ದ ಅವರು ಅಲ್ಲಿ ಒಂದು ದೊಡ್ಡ ಸರೋವರದಲ್ಲಿನ ಒಂದು ದ್ವೀಪದಲ್ಲಿ ವಾಸವಾಗಿದ್ದರು ಅವನಿಗೆ ಈ ಸಂತರು ಯಾರು ಅಂತ ನೋಡಬೇಕಿತ್ತು ದೋಣಿ ಮತ್ತು ಅಂಬಿಗನ ಜೊತೆ ಕೊಳ ದಾಟಿ ಅಲ್ಲಿಗೆ ಹೋದ ಅಲ್ಲಿ ಹೋಗಿ ನೋಡಿದ್ರೆ ಅವರು ನಿರಕ್ಷರ ಕುಕ್ಷಿಗಳು ಅವಿದ್ಯಾವಂತ ಕುರಿ ಕಾಯೋರು ಇವನಿಗವ್ರು ಗಲೀಜಾಗಿ ಕಣ್ರು ಹೇಗೆ ಹೇಗೋ ಜೀವಿಸ್ತಿದ್ದ ಕಾಡು ಮನುಷ್ಯರ ಥರ ಕಣ್ರು ಆಮೇಲೆ ಅವರನ್ನು ಕೇಳ್ದ ನೀವು ಮಾಡೋ ಪ್ರಾರ್ಥನೆ ಏನು ಅಂತ ಮೊದಲನೇ ಅವನು ಹೇಳ್ದ ಪ್ರತಿದಿನ ನಾನು ಎಲ್ಲ ಕುರಿಗಳು ಚೆನ್ನಾಗಿರ್ಬೇಕು ಮನೆಗೆ ವಾಪಸ್ ಬರಬೇಕು ಚಳಿಯಲ್ಲಿ ಕಳೆದು ಹೋಗಬಾರ್ದು ಅಂತ ಪ್ರಾರ್ಥಿಸ್ತೀನಿ ಇದೇ ನನ್ನ ಪ್ರಾರ್ಥನೆ ಅಂದ ಇದನ್ನು ಪ್ರಾರ್ಥನೆ ಅಂದ್ಕೊಂಡಿದ್ದಾನೆ ಯಜ್ಞಾನಿ ಎರಡನೇ ಅವನ್ನ ಕೇಳ್ದ ಅವನು ಕುರಿಗಳ ಆರೋಗ್ಯ ಅದು ಇದು ಅಂತ ಅಂದ ಮೂರನೇ ಅವನು ತನ್ನ ಕೂದಲಿನಲ್ಲಿ ಕುರಿಗಳಲ್ಲಿ ಇರೋ ಹೇನಿನ ಬಗ್ಗೆ ಹೇಳ್ದ ಕುರಿಗಳು ಹೇನಿನಿಂದ ತೊಂದರೆ ಪಡಬಾರ್ದು ಏನು ಆಚೆ ಬರಬೇಕು ಆದರೆ ಏನು ಸಾಯ್ಬಾರ್ದು ಏನು ಬೇರೆ ಕಡೆ ಹೋಗಿ ಚೆನ್ನಾಗಿರಬೇಕು ಅಂತೆಲ್ಲ ಪ್ರಾರ್ಥಿಸ್ತೀನಿ ಅಂತಂದ ತಮ್ಮದೇ ಭಾಷೆಯಲ್ಲಿ ಬ್ಯಾಪ್ಟಿಸ್ಟ್ ಅಂದ್ಕೊಂಡ ಇದೇನು ಪೆದ್ದತನ ಇವರನ್ನ ಸಂತರು ಅಂದ್ಕೊಂಡಿದ್ದಾರೆ ನಾನೊಂದು ಕೆಲಸ ಮಾಡ್ತೀನಿ ನಿಮ್ಮನ್ನ ಈಗಲೇ ಬ್ಯಾಪ್ಟೈಸ್ ಮಾಡಿ ಬ್ಯಾಪ್ಟಿಸ್ಟ್ಗೆ ಕನ್ವರ್ಟ್ ಮಾಡ್ತೀನಿ ಈ ಪ್ರಾರ್ಥನೆ ಕಲ್ತ್ಕೊಳ್ಳಿ ಅಂತ ಹೇಳಿ ಅವ್ರಿಗೊಂದು ದೊಡ್ಡ ಪ್ರಾರ್ಥನೆ ಕಲಿಸಿದ ಅವರೋ ಅನಕ್ಷರಸ್ಥರು ಹೇಳ್ಕೊಡೋದಿಕ್ಕೆ ಮೂರ್ನಾಲ್ಕು ದಿನ ಹಿಡೀತು ಆಮೇಲೆ ಮತಾಂತರ ಮಾಡಿದ ತೃಪ್ತಿಯಲ್ಲಿ ಬ್ಯಾಪ್ಟಿಸ್ಟ್ ದೋಣಿಯಲ್ಲಿ ವಾಪಸ್ ಹೋಗುತ್ತಿದ್ದ ಆಗ ಮೂರೂ ಜನ ನೀರಿನ ಮೇಲೆ ಓಡ್ಕೊಂಡು ಬಂದರು ಇವನು ಅರ್ಧ ದಾರಿಯಲ್ಲಿ ಇದ್ದಾಗ ನಾಲ್ಕನೇ ಸಾಲ ಒಮ್ಮೆ ಹೇಳ್ತೀರಾ ನಮಗೆ ಮರ್ತೋಯ್ತು ಅವರು ನೀರಿನ ಮೇಲೆ ಓಡ್ತಾ ಬಂದಿದ್ದನ್ನು ನೋಡಿ ಇಲ್ಲ ನಾನೇನು ಕಲಿಸಲಿ ನಿಮಗೆ ನೀವು ಹೋಗಿ ನಿಮ್ಮದೇ ಪ್ರಾರ್ಥನೆ ಮಾಡಿ ಅದು ನನ್ನದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಿದೆ ಹಾಗಾಗಿ ಅದು ಸಂಸ್ಕೃತಾನೋ ಲ್ಯಾಟೀನೋ ಗ್ರೀಕ್ ಭಾಷೆನೋ ಅಲ್ಲ ನೀವು ಪ್ರಾರ್ಥನಾ ಮಯರಾಗಬೇಕು ಪ್ರಾರ್ಥನಾ ಮಯರಾಗೋದು ಅಂದರೆ ನೀವು ಅನ್ನೋದು ದೊಡ್ಡದಾಗಿರಬಾರ್ದು ಪ್ರೇಯರ್ಫುಲ್ ಇನ್ ಇಂಡಿಯಾ ದಿಸ್ ಉಪಾಸನ ಪ್ರಾರ್ಥನಾಮಯರಾಗೋದು ಅಂದರೆ ನಮ್ಮಲ್ಲಿ ಅದನ್ನು ಉಪಾಸನ ಅಂತೀವಿ ಉಪ ಆಸನ ಈ ಪದ ತುಂಬ ಸುಂದರವಾಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಮುಖ್ಯ ಆಸನದಲ್ಲಿ ಕೂರಲ್ಲ ಬದಿಯಲ್ಲಿರೋ ಆಸನದಲ್ಲಿ ಕೂರ್ತೀರಿ ನಿಮ್ಮದೇ ಬದುಕಿನಲ್ಲಿ ನೀವು ಪಕ್ಕದಲ್ಲಿ ಕೂರ್ತೀರಿ ಬೇರೆ ಏನೋ ಮುಖ್ಯ ಆಸನದಲ್ಲಿ ಕೂತಿದೆ ಆಗ ನೀವು ಉಪಾಸನದಲ್ಲಿದ್ದೀರಿ ಇದು ಗ್ರೀಕ್ ಲ್ಯಾಟಿನ್ ಅಥವಾ ಸಂಸ್ಕೃತದ ಬಗ್ಗೆ ಅಲ್ಲ ಅದರ ಅರ್ಥ ನೀವು ನಿಮ್ಮನ್ನು ನಗಣ್ಯರಾಗಿಸಿಕೊಂಡಿದ್ದೀರಾ ಅಂತ ಅಷ್ಟೆ ಬೇರೆ ಏನೋ ಮಹತ್ವದ್ದಾಗಿದೆ ಅದು ದೇವರೋ ಗುರುನೋ ಗಂಡನೋ ಹೆಂಡತಿನೋ ಮಗುನೋ ಅಥವಾ ಇನ್ನೇನೋ ಅದೆಲ್ಲ ವಿಷಯ ನೀವು ಪ್ರಾರ್ಥನಾಮಯರಾಗಬಹುದು ಅದರಿಂದ ಪ್ರಾರ್ಥನೆ ಒಂದು ಗುಣ ನೀವು ಹೇಳಿದ ಮಂತ್ರಗಳು ಒಂದು ವಿಜ್ಞಾನ ವಿಜ್ಞಾನವನ್ನು ವಿಜ್ಞಾನ ಥರ ನಿರ್ವಹಿಸಬೇಕು ಚೆನ್ನಾಗಿ ಅದೇ ಥರ ಬಳಸಬೇಕು ಕೆಲವು ಮಂತ್ರಗಳಿಗೆ ನಿಮ್ಮ ಭಾವನೆ ಅಗತ್ಯ ಇರುತ್ತೆ ಕೆಲವು ಮಂತ್ರಗಳಲ್ಲಿ ಭಾವನೆ ಬಂದರೆ ಫಜೀತಿ ಆಗುತ್ತೆ ಅದನ್ನು ವಿಜ್ಞಾನ ಥರ ಕ್ರಮಬದ್ಧವಾಗಿ ಮಾಡಬೇಕು ಕೆಮಿಸ್ಟ್ರಿ ತರಹ ಕ್ರಮಬದ್ಧವಾಗಿ ಮಾಡಬೇಕು ಆಗ ಮಾತ್ರ ಕೆಲಸ ಮಾಡುತ್ತೆ ಆದರೆ ಈಗೆಲ್ಲ ಹೆಚ್ಚಿನವರಿಗೆ ಈ ತಿಳುವಳಿಕೆ ಇಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಾ ಇರೋ ಜನರಲ್ಲಿ ಮಹತ್ವದ ಬದಲಾವಣೆ ಏನೂ ಕಾಣಿಸೋಲ್ಲ ಯಾಕೆ ಅಂದರೆ ಅವರಲ್ಲಿ ಅಗತ್ಯವಾದ ಜೀವಕಳೆ ಇಲ್ಲ ಅವರಲ್ಲಿ ಅಗತ್ಯವಾದ ಅರಿವು ಮತ್ತು ತಿಳುವಳಿಕೆ ಇಲ್ಲ ನಾನು ಆಗಲೇ ಹೇಳ್ದಂಗೆ ಅಗತ್ಯವಾದ ಅರಿವಿಲ್ದೆ ಮಾಡೋ ಪುನರಾವರ್ತನೆ ಮಂಕ್ತನ ತರುತ್ತೆ ಅಷ್ಟೆ ದುರದೃಷ್ಟವಶಾತ್ ಎಲ್ಲರೂ ಅಂತ ಅಲ್ಲ ಆದರೆ ದುರದೃಷ್ಟವಶಾತ್ ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋ ಹೆಚ್ಚಿನ ಜನರು ಮಂಕಾಗಿರ್ತಾರೆ ನೀವೇ ನೋಡಿ ಪುನರಾವರ್ತನೆಯಿಂದ ಅಗತ್ಯವಾದ ಅರಿವಿಲ್ಲದೆ ಪುನರಾವರ್ತಿಸೋದು ಮನಸ್ಸನ್ನ ಮಂಕಾಗಿಸುತ್ತೆ ಜಗತ್ನಲ್ಲಿ ಎಲ್ಲಾ ತರಹದ ಮೂರ್ಖರು ಇದ್ದಾರೆ ಆದರೆ ಧಾರ್ಮಿಕ ಮೂರ್ಖರು ಎಲ್ರಿಗಿಂತ ಮೇಲೆ ಯಾಕೆ ಅಂದರೆ ಧಾರ್ಮಿಕರಾಗೋ ಪ್ರಕ್ರಿಯೆಯಲ್ಲಿ ನೀವು ಹೇಗೋ ತುಂಬ ಪೆದ್ದರಾಗ್ತೀರ ಧರ್ಮ ಅಂದರೆ ಅದು ಅತಿ ಶ್ರೇಷ್ಠವಾದ ಪ್ರಜ್ಞೆ ಧರ್ಮ ಅಂದರೆ ಎಲ್ಲ ಮಿತಿಗಳನ್ನು ಮೀರೋ ಪ್ರಜ್ಞೆ ಇರೋದು ಅದು ಅದರ ನಿಜ ಅರ್ಥ ಆದರೆ ಇವತ್ತು ತಮ್ಮನ್ನು ಧಾರ್ಮಿಕರು ಅಂತ ಕರೆದುಕೊಳ್ಳೋ ಹೆಚ್ಚಿನ ಜನರು ಭಾರಿ ಮೂರ್ಖರು ಅತ್ಯಂತ ತಿಳಿಗೇಡಿ ವಿಷಯಗಳನ್ನು ಮಾಡ್ತಾರೆ ಇದಾಗಿರೋದು ಪುನರಾವರ್ತನೆಯಿಂದ ಪ್ರಾರ್ಥನೆ ಪುನರಾವರ್ತನೆ ಆಗಿಬಿಟ್ಟಿದೆ ಪ್ರಾರ್ಥನೆ ಒಂದು ಗುಣವಾಗಿಲ್ಲ